हलो वीक्षकरे नमस्कार वेलकम बैक टू स्मार्ट रजनी इवत्तिन वीडियो दली रागी दोसे हेग माडोदु अंत तोरिस्ता इद्दीनि वीडियो ना पूर्ति नोडि इदु स्पेशली वेट लॉस आगबेकु अंदुकोंडिरोरिगे डायबिटिक पेशेंट्स के तुंबाने ओळ्ळेदु इदरल्ली विटमिन्स फाइबर मिनरल्स कैल्शियम अधिकवागिरोद्रिंद आरोग्यक्के तुंबा ओळ्ळेदु ईग रागी दोसे माडोदक्के ओंदु मिक्सिंग बोल अल्लि ओंदु ग्लास रागी काल ग्लास अष्टु उद्दीन बेळे ओंदु स्पून मेंते बीज हाकि ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರಲ್ಲಿ ಒಂದು 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಈ ರೀತಿ ತೊಳೆಯೋದ್ರಿಂದ ಇದರಲ್ಲಿ ಏನಾದರೂ ಧೂಳು ಇದ್ದರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಆನಂತರ ಇದರಲ್ಲಿ ಮತ್ತೆ ನೀರು ಹಾಕಿ 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು 4 ಗಂಟೆ ಆದಮೇಲೆ ಇದು ಉದ್ದಿನ ಬೇಳೆ ರಾಗಿ ಎಲ್ಲ ಚೆನ್ನಾಗಿ ನೆನೆಕೊಂಡಿರುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಹಾಗೆ ಒಂದು ಹಿಡಿಯಷ್ಟು ಅವಲಕ್ಕಿ ನಾನು ನೆನೆಸಿಟ್ಟಿದ್ದೆ ಒಂದು 5 ನಿಮಿಷ ನೆನೆಸಿ ಇದರಲ್ಲಿ ಅದನ್ನು ಸಹ ಹಾಕೋಬೇಕು ಬೇಕಾದ್ರೆ ರೈಸ್ ಸಹ ನೀವು ಹಾಕೋಬಹುದು ನೋ ಪ್ರಾಬ್ಲಮ್ ಸ್ವಲ್ಪ ನೀರು ಹಾಕಿ ಇದನ್ನ ಫೈನ್ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಇದು ಬೇಕಾದ್ರೆ ನೀವು ಇಡ್ಲಿ ದೋಸೆ ಎರಡಕ್ಕೂ ಬಳಸಬಹುದು ಸೇಮ್ ಬ್ಯಾಟರ್ ನೋಡಿ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಬಾಕ್ಸ್ ಅಲ್ಲಿ ಹಾಕ್ತಾ ಇದೀನಿ ಹಾಕಿ ಒಂದ ಸತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಕ್ಲೋಸ್ ಮಾಡಿ 12 ಅವರ್ಸ್ ಅಂದ್ರೆ ಓವರ್ ನೈಟ್ ಆದ್ರೂ ನೀವು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ 12 ಅವರ್ಸ್ ಆದಮೇಲೆ ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ಆದಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗಿ ಸ್ವಲ್ಪ ನೀರು ಹಾಕ್ತಾ ಇದೀನಿ ನಮಗೆ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಬೇಕು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನ ಆಡ್ ಮಾಡಿದೀನಿ ಈಗ ಇದಕ್ಕೆ ಚಟ್ನಿ ಮಾಡೋದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ತಾ ಇದೀನಿ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ಹಿಂದಗಡೆ ಬ್ಲ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜ 2 ಒಣ ಹಸಿ ಮೆಣಸಿನಕಾಯಿ ಒಂದು 5-6 ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಕಡಲೆ ಬೀಜ ಮತ್ತು ಕೊಬ್ಬರಿ ಚಟ್ನಿ ಈಗ ರೆಡಿ ಆಗಿದೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಒಗ್ಗರಣೆ ಮಾಡೋದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಆನಂತರ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ ಆನಂತರ 2 ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಇದನ್ನ ಚಟ್ನಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚಟ್ನಿಸ್ ಬೇಗ ಆಗುತ್ತೆ ತುಂಬಾ ಈಜಿ 2 ನಿಮಿಷದಲ್ಲಿ ಮಾಡಬಹುದು ಇದನ್ನ ಈಗ ಚೆನ್ನಾಗಿ ಹೀಟ್ ಆಗಿರುವಂತ ದೋಸೆ ಪ್ಯಾನ್ ಮೇಲೆ ಒಂದು ಸೌಟು ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಸರ್ಕ್ಯುಲರ್ ಆಗಿ ಟರ್ನ್ ಮಾಡಿ ಈ ಸ್ವಲ್ಪ ಮೇಲ್ಗಡೆ ಭಾಗ ಡ್ರೈ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಇದು ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲೇ ಬೇಯಿಸ್ಕೋಬೇಕು ಕ್ರಿಸ್ಪಿಯಾಗಿ ಬರೋದಿಲ್ಲ ಇಲ್ಲಾಂದರೆ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇದೇ ರೀತಿ ಎಲ್ಲಾನು ಸಹ ನಾವು ಮಾಡಿ ತಗೊಳ್ಳೋದಷ್ಟೇ ತುಂಬ ಸುಲಭ ಸೇಮ್ ಮಸಾಲ ದೋಸೆ ಮಾಡ್ಕೊಳ್ತೀವಲ್ವ ಸೇಮ್ ಅದೇ ರೀತಿನೇ ಇದು ಸಹ ತುಂಬ ರುಚಿಯಾಗಿರುತ್ತೆ ಇದು ಮಾಡ್ತಾ ಇದ್ರೆ ಮನೆಯೆಲ್ಲ ಒಳ್ಳೆ ಸುವಾಸನೆ ಬರುತ್ತೆ ಹೆಲ್ದಿ ರೆಸಿಪಿ ಈ ರೀತಿ ರೆಸಿಪಿಸು ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದು ಸಹ ರೆಡಿಯಾಗಿದೆ ಇದಕ್ಕೆ ಕಡಲೆಬೀಜ ತೆಂಗಿನ ಚಟ್ನಿ ಜೊತೆಗಾದರೆ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು ಇಲ್ಲ ಸಾಫ್ಟಾಗಾದರೂ ಮಾಡ್ಕೋಬೋದು ಈ ದೋಸೆನ ಜೀರೋ ಆಯಿಲಲ್ಲೂ ಸಹ ನೀವು ಇದನ್ನು ಮಾಡ್ಕೋಬೋದು 2 ತಿಂದರೆ ಸಾಕು ಲಂಚ್ ಟೈಮ್ವರೆಗೂ ಹೊಟ್ಟೆ ಹಶುವೆ ಆಗೋದಿಲ್ಲ ಒಳ್ಳೆ ಹೆಲ್ದಿ ಆ್ಯಂಡ್ ಎನರ್ಜಿ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ನೋಡಿ ರುಚಿಗೆ ರುಚಿ ಆರೋಗ್ಯಕ್ಕೆ ಆರೋಗ್ಯ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ ಸಹ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್